ನಮಸ್ಕಾರ ಜಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ದಿವ್ಯಶ್ರೀ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಅತಿ ಬೆಲೆ ಪಟಾಕಿ ಅಂಗಡಿ ಅಗ್ನಿ ದುರಂತ ಈ ಪ್ರಕರಣದ ತನಿಖೆಯನ್ನ ಸಿಐಡಿ ಗೆ ವಹಿಸುತ್ತಿದ್ದೇನೆ ಆನೇಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಪಟಾಕಿ ಗೋಡೌನ್ನಲ್ಲಿ ಅಗ್ನಿ ಅವಘಡ ಮೃತ ದೇಹ ಹಸ್ತಾಂತರ ತಮಿಳುನಾಡಿಗೆ ರವಾನೆ ಮುಗಿಲು ಮುಟ್ಟಿದ ಮೃತರ ಸಂಬಂಧಿಕರ ಆಕ್ರಂದನ ಜನ ಕೆಲಸ ಮಾಡುತ್ತಾ ಇದ್ದರು 14 ಮಂದಿ ಮೃತಪಟ್ಟಿದ್ದಾರೆ ಒಂದು ವೇಳೆ ಬೆಂಕಿ ಸ್ಪ್ರೆಡ್ ಆಗಿದ್ರೆ ಇನ್ನೂ ಸಮಸ್ಯೆ ಆಗ್ತಾ ಇತ್ತು ಪೊಲೀಸ್ ಮಹಾ ನಿರ್ದೇಶಕ ಅಲೋಕ್ ಮೋಹನ್ ಹೇಳಿಕೆ ಪಟಾಕಿ ದುರಂತ ಬಳಿಕ ಮತ್ತೆರಡು ಅಗ್ನಿ ಅವಘಡ ಶಿವಮೊಗ್ಗದಲ್ಲಿ ಮನೆ ಸುಟ್ಟು ಮೂವರು ಸಜೀವ ದಹನ ಇತ ಮಂಡ್ಯ ಮೆಗಾ ಡೈರಿಯ ತುಪ್ಪ ತಯಾರಿಕಾ ಘಟಕಕ್ಕೂ ಬೆಂಕಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ಭಾರತ ಹಣಾಹಣಿ ಟಾಸ್ ಗೆದ್ದ ಭಾರತೀಯ ತಂಡ ಬೌಲಿಂಗ್ ಆಯ್ಕೆ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಪಂದ್ಯ